ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಊರಬ್ಬ ಇದೆ. ಸೊ ಎಷ್ಟು ಜನರು ಗೊತ್ತಾಗ್ಬಿಟ್ಟಿರುತ್ತೆ, ನಾನು ಬಂದಿರೋದು ಎಲ್ಲದೂ ಕಂಪ್ಲೀಟ್ ಆಗಬೇಕು ಅನ್ನೋ ಥರ ಬಂದಿರೋದು. ಒಂದು ಅಮ್ಮನ ಹಾಸ್ಪಿಟಲಿಗೆ ತೋರಿಸ್ಬೇಕು, ಇನ್ನೊಂದು ನಾನಿವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಅಮ್ಮ ಮನೆಯಲ್ಲಿ ಒಂದು 2-3 ದಿನ ಟೈಮ್ ಕಳೀಬೇಕು, ಇನ್ನೊಂದು ಈ ಹೊಸ ವರ್ಷ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು, ಇನ್ನೂ ಒಂದು ಏನಂದರೆ ಊರ ಹಬ್ಬ ಇದೆ. ಸೊ ಇದಿಷ್ಟುನು ಬಂದಾಗ ಒಂದೇ ಟೈಮಲ್ಲಿ ಆಗಬೇಕು ಅಂತ ಅಂದ್ಕೊಂಡು ಬಂದಿರೋವಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ, ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ಊರಬ್ಬ ಇದೆ, ಅದರಿಂದ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಅದು ಇದಂತೆಲ್ಲ ಹೇಳಿದ್ದೆ, ಗೊತ್ತಾಗಿರುತ್ತೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತು ಊರಬ್ಬ ಮೆರವಣಿಗೆ, ಊರು ದೇವರು ಮೆರವಣಿಗೆ ಬರುತ್ತೆ ಅದರಿಂದ. ಸೊ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಬೆಳಗ್ಗೆಯಿಂದ ಏನೇನಾಯಿತು, ಸ್ವಲ್ಪ ಕೆಲಸಗಳು, ಹಬ್ಬ ಅಂತ ಹೇಳಿದಾಗ, ಊರಬ್ಬ ಅಂತ ಹೇಳಿದಾಗ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಏನೇನಾಯಿತು ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡ್ಕೊ ಬನ್ನಿ, ಅಷ್ಟೊತ್ತಿಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆಯಿಂದನೇ ಕೆಲಸ ಶುರು ಆಗಿಬಿಟ್ಟಿತ್ತು. ಸೊ ಅಮ್ಮ ಇದೇನಂತಂದರೆ ಚೌಡಮ್ಮನ ಹಬ್ಬ ಅಂತ. ಸೊ ಆ ಹಬ್ಬಕ್ಕೆ ತಂಬಿಟ್ಟು ಮಾಡಿ ಮಾಡುವಂಥದ್ದು. ಸೊ ತಂಬಿಟ್ಟಿಗೆ ಎಳ್ಳು ಹಾಕ್ತಾರೆ ಅಮ್ಮ, ಅದಕ್ಕೆ ಎಳ್ಳು ತೊಗೊಬಂದು ಅದನ್ನ ಕಪ್ಪೆಳ್ಳು, ಒಬ್ಬೊಬ್ಬರು ಬಿಳಿ ಎಳ್ಳು ಹಾಕ್ತಾರೆ, ಒಬ್ಬೊಬ್ಬರು ಕಪ್ಪೆಳ್ಳು ಹಾಕ್ತಾರೆ. ಅಮ್ಮ ಕಪ್ಪೆಳ್ಳನ್ನ ತಂದು ತೊಳೆದು ಒಣಗಾಕಿದ್ದಾರೆ, ಹಂಗೆ ಎಳೆ ಬಿಸಿಲು ಅಂತ ಹೇಳ್ತಾರಲ್ಲ ಆ ರೀತಿ ಒಣಗಾಕಿದ್ದಾರೆ. ಜೊತೆಗೆ ಎಲ್ಲ ಕೆಲಸ ಮುಗ್ದಿತ್ತು, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು. ಸ್ವಲ್ಪ ಪಾತ್ರೆಗಳು ಬ್ಯಾಲೆನ್ಸ್ ಇತ್ತು, ನಾನು ಅದಕ್ಕೆ ಅಮ್ಮಂಗೆ ಹೇಳ್ತಾ ಇದ್ದೆ, ಇಲ್ಲ ನಾನು ಪಾತ್ರೆ ತೊಳೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಮ್ಮನೆ ಮುಂದೆ ನಿಂತಾಗ ಒಂದು ಮಾವಿನಕಾಯಿ ಮರ ಇದೆ, ಮಾವಿನಕಾಯಿ ಮರ ಅದು ಚಿಗುರಿದೆ. ಸೊ ನೋಡೋಕ್ಕೆ ಎಷ್ಟು ಖುಷಿ ಅಂತ ಅನಿಸುತ್ತೆ. ಇವಾಗಲಿಗಿನ್ನ ಈ ಮಾರ್ಚ್ ಟೈಮಲ್ಲಿ, ಮಾರ್ಚ್ ಏಪ್ರಿಲ್ ಟೈಮ್ನಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಎಲ್ಲ ಎಲೆಗಳೆಲ್ಲ, ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಎಲೆಗಳು ಚಿಗುರುತ್ತಿರ್ತಾವಲ್ವ, ಎಷ್ಟು ಚೆಂದ ನೋಡೋದಕ್ಕೆ. ಸೊ ಏನಾಯ್ತಂದರೆ, ರಕ್ಷಿತ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದ 11:30. ಇವಾಗ ಸೋಮ್ಗೆ ಕಾಫಿ ಕುಡಿಯೋಕ್ಕೆ ಅಂತ ಕೊಟ್ಟರು, ಅದು ಮಿಸ್ ಆಗಿ ಸೋಫಾ ಮೇಲೆ ಬಿದ್ದುಬಿಡ್ತು, ಕಾಫಿ ಎಲ್ಲ ಚೆಲ್ಲೋಗ್ಬಿಡ್ತು. ಅದಕ್ಕೆ ಅಮ್ಮ ಆ ಸೋಫಾ ಕುಷನ್ಸ್ನೆಲ್ಲ ತಂದು ಚೇಂಜ್ ಮಾಡಿ ಮೇಲುಗಡೆ ಕವರೆಲ್ಲ ಎಲ್ಲ ಬಿಸಿಲಿಗೆ ಇಡ್ತಾಯಿದ್ರು. ನಾನು ಇವಾಗ ಸರಿ ಅಂದ್ಬಿಟ್ಟು ಅದೇ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಡ್ತಾ ಇದ್ದೀನಿ. ಅಮ್ಮಗೆ ಹೇಳ್ತಾ ಇದ್ದೆ ಏನೇನು ಅಂದರೆ ಪಾತ್ರೆಗಳು ಇನ್ನೂ ಯಾವ್ದ್ಯಾವ್ದು ಇದೆ ಚಿಕ್ಕ ಪುಟ್ಟವೆಲ್ಲ ತಂದು ಕೊಟ್ಬಿಡ್ರಿ, ಆಮೇಲೆ ಎಲ್ಲ ತೊಳೆದ್ಮೇಲೆ ಮತ್ತೆ ಪಾತ್ರೆಗಳು ಇದ್ದಾವೆ ಅಂತ ಇಡಬೇಡ್ರಿ ಅಂತ ಹೇಳ್ತಾ ಇದ್ದೆ. ಅಮ್ಮ ಅದಕ್ಕೆ ಒಂದು ಸರಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳನ್ನ ತಂದು ಒಂದೊಂದೇ ಏನೇ ಆದರೂ ಅಡುಗೆ ಮನೆಯಲ್ಲಿ ಬ್ಯಾಲೆನ್ಸ್ ಇತ್ತು ಅಂತಂದರೆ ತಂದು ತಂದು ನನಗೆ ಕೊಡ್ತಾ ಇದ್ರು. ಇವಾಗ ಮನೆಯೆಲ್ಲ ಕ್ಲೀನ್ ಆಗಿದ್ದಾಯಿತು, ಫ್ರೆಶ್ ಅಪ್ ಆಗಿದ್ದಾಯಿತು. ಆ್ಯಂಡ್ ಇವಾಗ ಏನಂದರೆ, ನಮ್ಮಮ್ಮ ಒಬ್ಬರು ಬ್ಯಾಲೆನ್ಸ್ ಇದ್ದಾರೆ, ಅವರು ಫ್ರೆಶ್ ಆಗಿ ಪೂಜೆಗೆ ರೆಡಿ ಮಾಡಬೇಕು. ಆಲೇ ಮೆರವಣಿಗೆ ಸ್ಟಾರ್ಟ್ ಆಗ್ತಾಯಿದೆ, ದೇವ್ರ ಮೆರವಣಿಗೆ. ಆ ಕಡೆ ಎಲ್ಲ ಸುತ್ಕೊಂಡು ಆಮೇಲೆ ನಮ್ಮ ಈ ಏರಿಯಾಗೆ ಬರುವಂಥದ್ದು. ರಕ್ಷಿತ್ ಸ್ನಾನಕ್ಕೆ ಹೋಗಿದ್ದಾನೆ. ಆ್ಯಂಡ್ ನಾನು ಸೋಮ್ ಇವಾಗ ನಮ್ಮ ಅಣ್ಣ ಮನೆಗೆ ಹೋಗ್ತಾಯಿದ್ವಿ, ಯಾಕಂದರೆ ನಾವು ಅದಕ್ಕೆ ಊಟಕ್ಕೆ ಕರೆದಿದ್ದಾರೆ. ಆದ್ದರಿಂದ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ಮೆರವಣಿಗೆ ಬರೋಷ್ಟೊತ್ತಿಗೆ ಹೋಗ್ಬರೋಣ ಅಂತ ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ ಇವಾಗಲೇ 1:45. ಸೊ ಅಲ್ಲಿಗೆ ಹೋಗ್ಬರೋಣ ಅಂತ ಸೋಮ್ ಕೂಡ ರೆಡಿ ಆಗಿದ್ದಾರೆ. ನಾನು ನನ್ನ ಪತಿ ದೇವರು ಐ ಒಂದೇ ಕಲರ್, ಎಲ್ಲೋ ಕಲರ್, ಎಲ್ಲೋ ಎಲ್ಲೋ ಸ್ಮಾರ್ಟ್ ಫೆಲೋ
ಡರ್ಟಿ ಫೇಲೋ ಅಲ್ಲ ಸ್ಮಾರ್ಟ್ ಫೇಲೋ ಅಂತ ಮಮ್ಮಿ. ನಾವಿಬ್ರು ಎಲ್ಲೋ ಕಲರ್ ಹಾಕೊಂಡಿರೋದು, ಏ ನಾನು ಎಲ್ಲೋ ಕಲರ್ ಸೀರೆ ಇದೆ ಕಡೆ, ನಾನು ಅದೇ ಉಡ್ಕೋತೀನಿ ಅಂದ್ರೆ ಸರಿ. ಅಷ್ಟೊತ್ತಿಗೆ ನಾವು ಹೋಗಿ ಬರೋಷ್ಟೊತ್ತಿಗೆ ಅವರು ಫ್ರೆಶ್ ಅಪ್ ಆಗಿರ್ತಾರೆ. ಆಮೇಲೆ ಬಂದಮೇಲೆ ಅದು ಯಾವ ಎಲ್ಲೋ ಕಲರ್ ಸ್ಯಾರಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಬನ್ನಿ, ಇವಾಗ ನಮ್ಮ ಅಣ್ಣ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಬರೋಣ. ಲೆಟ್ಸ್ ಗೋ. ದೇವ್ರ ಮೆರವಣಿಗೆ ಇರೋದ್ರಿಂದ, ಇವತ್ತು ಊರೆಲ್ಲ ದೇವ್ರ ಮೆರವಣಿಗೆ ಇರೋದ್ರಿಂದ ಎಲ್ಲರ ಮನೆ ಬಾಗ್ಲಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರಂಗೋಲಿಗಳು ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸ್ತಿತ್ತು. ಅಂದರೆ ಯಾರ್ಯಾರಿಗೆ ಯಾವ್ಯಾವ ರೀತಿ ರಂಗೋಲಿ ಬಿಡೋಕ್ಕೆ ಬರುತ್ತೆ, ಕೆಲವರು ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ, ಕೆಲವರು ನಂತರ ಸಿಂಪಲಾಗಿ ರಂಗೋಲಿ ಬಿಡ್ತಾರೆ. ನನಗೆ ನಿಜ ಹೇಳಬೇಕಂದ್ರೆ ಚೆನ್ನಾಗಿ ಅಷ್ಟು ದೊಡ್ಡ ದೊಡ್ಡದಾಗಿ ರಂಗೋಲಿ ಬಿಡೋಕ್ಕೆ ಬರಲ್ಲ. ಅಂದರೆ ಅದು ಹೇಗೆ ನಾವು ಪ್ರಾಕ್ಟೀಸ್ ಮಾಡ್ಕೊತೀವಿ, ಕಲಿತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನಾವು ಚಿಕ್ಕವರಿರುವಾಗ ರಂಗೋಲಿ ಬಿಡಿಸೋದು ಒಂಥರ ಕ್ರೇಜ್ ಆವಾಗ ಅಂತ ಹೇಳ್ತಾರಲ್ಲ, ಬಿಡಿಸ್ಬೇಕು ಬಿಡಿಸ್ಬೇಕು ಅಂತ ಬುಕ್ಕಲ್ಲೆಲ್ಲ ಕೂತ್ಕೊಂಡು ಇಷ್ಟು ಚುಕ್ಕಿ ಇಷ್ಟು ಚುಕ್ಕಿ ಅಂತ ಬಿಡಿಸ್ತಾ ಇದ್ವಿ, ಪ್ರಾಕ್ಟೀಸ್ ತೊಗೊತಾ ಇದ್ವಿ. ಇವಾಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಯಾಕೆಂದರೆ ಅಷ್ಟು ದೊಡ್ಡದಾಗಿ ನಮ್ಮನೆ ಮುಂದೆ ರಂಗೋಲಿ ಬಿಡೋ ಅಷ್ಟು ಜಾಗ ಇಲ್ವಲ್ಲ, ಆದ್ದರಿಂದ ನಮಗೆ ಕಲಿಬೇಕು ಅನ್ನೋದನ್ನು ಆಸಕ್ತಿ ಇಲ್ಲ. ಯಾರಿಗೆ ತುಂಬ ಚೆನ್ನಾಗಿ ರಂಗೋಲಿ ಬಿಡೋಕ್ಕೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ರಂಗೋಲಿ ಬಿಡೋಕ್ಕೆ ದೊಡ್ಡದಾಗಿ ಯಾರಿಗೆ ಇಷ್ಟ, ಇಲ್ಲ ಅಂತಂದರೆ ಸಣ್ಣದಾಗಿ ಪುಟ್ಟದಾಗಿ ಬಿಡೋಕ್ಕೆ ಯಾರಿಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ? ಸೊ ಇವಾಗ ಹಾಗೆಯೇ ನಮ್ಮಣ್ಣ ಅತ್ತಿಗೆ ಮನೆ ಹತ್ರ ಬರ್ತದೆ ನೋಡಿ, ಇವಾಗ ದೇವ್ರ ಮೆರವಣಿಗೆ ಆಗಲೇ ಬರ್ತಾ ಇದೆ. ಸೊ ಆಗಲೇ ನಮ್ಮಣ್ಣ ಮನೆ ಹತ್ರ ದೇವ್ರ ಮೆರವಣಿಗೆ ಬಂದುಬಿಟ್ಟಿತ್ತು. ಸೊ ನಾನು ಅನ್ಕೊತಾ ಇದ್ದೆ, ನಮ್ಮಮ್ಮ ಹೇಳ್ತಾ ಇದ್ರು ಬೇಗ ಬಂದುಬಿಡು, ಯಾಕೆಂತಂದರೆ ನಮ್ಮನೆ ರೋಡಿಗೆ ಬರೋಷ್ಟೊತ್ತಿಗೆ ನೀನು ಬೇಗ ಊಟ ಮಾಡಿಕೊಂಡು ಬಂದುಬಿಡು, ಯಾಕೆಂದರೆ ಅಣ್ಣಕ್ಕ ನಾವು ಪೂಜೆ ಮಾಡಿಸ್ಬೇಕಲ್ವಾ ಅಂತ ಹೇಳ್ತಾ ಇದ್ರು. ಸರಿ ಸರಿ ಅಂತ ಅಂದ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಬರ್ತಿರೋದ್ರಿಂದ ಎಲ್ಲರೂ ಬಾಗಿಲಿಗೆ ನೀರು ಹಾಕಿ ಅಲ್ಲೆಲ್ಲ ರಂಗೋಲಿ ಬಿಡಿಸ್ತಾ ಇದ್ದಾರೆ ನೋಡಿದ್ರಿ ಅಂತ ಅಂದ್ಕೊತೀನಿ. ಅಣ್ಣ ಮನೆಗೆ ಬರ್ತಿದ್ದಾಗೇನೆ ನಾನು ಹೇಳಿಬಿಟ್ಟೆ ಬೇಗ ಬೇಗ ಊಟಕ್ಕೆ ಕೊಡಿ, ಯಾಕೆಂದರೆ ಅಲ್ಲಿ ಹೋಗಬೇಕು, ಮಮ್ಮಿ ಬೇಗ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಸೊ ಇವತ್ತು ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಮಾಡೋ ಹಾಗಿಲ್ಲ, ದೇವ್ರ ಪೂಜೆ ಇರೋದ್ರಿಂದ. ಅದರಿಂದ ಅದಕ್ಕೆ ಒಬ್ಬಟ್ಟು ಮಾಡಿದರು. ಆದರೆ ನೆಕ್ಸ್ಟ್ ಡೇ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಅಂದರೆ ನಮ್ಮ ಮನೆಯಲ್ಲೂ ಮಾಡಿರ್ತೀವಿ, ಮತ್ತು ಅದಕ್ಕೆ ಮನೇಲೂ ಮಾಡಿರ್ತಾರೆ. ಸೊ ಎಲ್ಲಿ ಅಂತ ಊಟ ಮಾಡೋದು, ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಯಾವಾಗಲೂ ಒಬ್ಬಟ್ಟು ಅಲ್ವಾ, ಅದರಿಂದ ಒಬ್ಬಟ್ಟು ಮಾಡ್ತೀನಿ ಬಾ ಊಟಕ್ಕೆ ಅಂತ ಹೇಳಿದರು. ಸೊ ಬಂದ್ವಿ, ಚೆನ್ನಾಗಿತ್ತು ಊಟ ಎಲ್ಲ, ಒಬ್ಬಟ್ಟು. ಅದರಲ್ಲೂ ತುಪ್ಪ ನನಗೆ ಇಷ್ಟ ಆಯಿತು. ತುಪ್ಪ ಹಸು ಇಟ್ಕೊಂಡಿದ್ದಾರೆ, ಹಸು ಕಟ್ಕೊಂಡಿದ್ದಾರೆ ಅವರು, ಅವ್ರ ಮನೆದೇನೆ ಬೆಣ್ಣೆ ತುಪ್ಪ ತಿನ್ನು ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಎಸ್ಪೆಷಲ್ ಕೋಸಂಬರಿ, ಆಮೇಲೆ ಕಾಳು ತರಕಾರಿ, ಕಾಳು ಪಲ್ಯ, ಒಬ್ಬಟ್ಟು ಸಾಂಬಾರು ಮಾಡಿದರು, ಅದು ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಸೊ ಊಟ ಮಾಡಿಕೊಂಡು ಆಮೇಲೆ ತಕ್ಷಣವೇ ಹೊರಟ್ಬಿಟ್ವಿ. ಓಕೆ, ಇವಾಗ ನನ್ನ ಮಗನ ಜಾಯ್ನ್ ಆದ, ಊಟ ಎಲ್ಲ ಆಯಿತು. ಇವಾಗ ದೇವ್ರು ಬರೋಷ್ಟು ನನ್ನ ಮಗ ಕರಿಯೋಕ್ಕೆ ಅಂತ ಬಂದಿದ್ದಾನೆ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ದೇವ್ರು ಬರೋಷ್ಟೊತ್ತಿಗೆ ಇವಾಗ ಅಲ್ಲಿಗೆ ಹೋಗ್ಬೇಕು. ಸೊ ಬನ್ನಿ, ನಮ್ಮ ಮನೆ ಹತ್ರ ದೇವ್ರ ಪೂಜೆ ಮಾಡಿಸ್ಬೇಕು, ಮೆರವಣಿಗೆ ಬರ್ತಾ ಇದೆ. ಹಬ್ಬ ಅಂತ ಹೇಳಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸ್ತಾ ಇರುತ್ತೆ. ಈ ದಿನ ಊರಿನಲ್ಲಿ ಎಷ್ಟೆಷ್ಟೋ ದೂರ ಎಲ್ಲ ಇರ್ತಾರೆ, ಬೆಂಗಳೂರು ಅವ್ರವ್ರ ಊರುಗಳಲ್ಲಿರ್ತಾರೆ. ಈ ಊರಿಂದ ಮದುವೆ ಆಗಿ ಹೆಣ್ಮಕ್ಳು, ಇವಾಗ ನಂತರ ಹೆಣ್ಮಕ್ಳು ಬೇರೆ ಊರುಗಳಿಗೆ ಮದುವೆ ಆಗಿ ಹೋಗಿರ್ತಾರೆ.
ಸೊ ಹೊಸದಾಗಿ ಮದುವೆ ಆಗಿರ್ತಾರೆ ಅಂದರೆ ಬೇರೆ ಊರಿಂದ ನಮ್ಮೂರಿಗೆ ಸೊಸೆಯಂದಿರಾಗಿ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಒಂಥರ ಹೊಸ ಹಬ್ಬಗಳು, ನಮಗೆ ಹಳೆ ಹಬ್ಬ ಆದ್ರೂ ಅಮ್ಮ ಮನೆಗೆ ವರ್ಷ ವರ್ಷ ಹಬ್ಬಕ್ಕೆ ಬರುವಾಗ್ಲೂ ಹೊಸ ಥರ ಅಂತ ಅನ್ನಿಸ್ತಾ ಇರುತ್ತೆ. ಬರುವಾಗಲೆಲ್ಲ ಅಮ್ಮ ಮನೆಗೆ ಒಂಥರ, ನನಗಂತೂ ಈ ಹಬ್ಬ ಅಂದರೆ ತುಂಬಾ ಇಷ್ಟ. ಕೆಲವೊಂದು ವರ್ಷಗಳು ನಾನು ಈ ಹಬ್ಬಕ್ಕೆ ಸೇರೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ರಕ್ಷಿ ಸ್ಕೂಲ್ ಇರ್ತಿತ್ತು ಆ ಟೈಮ್ನಲ್ಲೆಲ್ಲ. ಇವಾಗ ಒಂದು ಸ್ವಲ್ಪ ಈ ಕೊರೋನಾ ಎಫೆಕ್ಟಿಂದನೇ ಅಂತಲೇ ಹೇಳ್ಬೋದು, ಒಂದು ಸ್ವಲ್ಪ ಅಮ್ಮ ಮನೆ ಹಬ್ಬಕ್ಕೆ ಸೇರೋ ಥರ ಆಗ್ತಾ ಇದೆ. ಸೊ ಅಮ್ಮ ಸರಿ ನೋಡಿ, ನಮ್ಮ ಅಮ್ಮಂದು ಸೀರೆ ನಾನು ಹೇಳಿದ್ನಲ್ಲ, ಹೋಗ್ಬೇಕಾದ್ರೆ ಯೆಲ್ಲೋ ಕಲರ್ ಸ್ಯಾರಿ ಅಮ್ಮ ಉಟ್ಕೋತೀನಿ ಅಂತ ಹೇಳಿದ್ರು ಅಂತ ನೋಡಿ. ಮಮ್ಮಜ್ಜಿ ಅರ್ಶನ ನಿಮ್ದು ಎಲ್ಲೋ ಎಲ್ಲೋ ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಎಲ್ಲೋ ಎಲ್ಲೋ ಸ್ಮಾರ್ಟ್ ಅಜ್ಜಿ, ಎಲ್ಲೋ ಎಲ್ಲೋ ದಟ್ಟಿ ಗಲ್. ಏನು ಉಂಡಿಲ್ಲ, ಬರೀ ಒಬ್ಬಟ್ಟು ಉಂಡೆ. ಹೋಗ್ಲಿ ಇದು ಇಟ್ಕೊಳ್ಳಿ. ಎಲ್ಲೋ ಎಲ್ಲೋ ದಟ್ಟಿ ಫೆಲ್ಲೋ, ಎಲ್ಲೋ ಎಲ್ಲೋ ಒಳ್ಳೆ ಅಜ್ಜಿ. ಸೊಸೆ ಕೊಟ್ಟಿರೋದು ನಿಂಗೆ ಒಬ್ಬಟ್ಟು ಕೊಟ್ಟವ್ರು ನೋಡು. ಎಲ್ಲೋ ಎಲ್ಲೋ ಸ್ಮಾರ್ಟ್ ಫೆಲ್ಲೋ ನೋಡಿ, ನಮ್ಮ ಅಜ್ಜಿ ಮನೆ ಟಬ್ ಕೂಡ ಎಲ್ಲೋನೇ. ಅಮ್ಮ ಅಮ್ಮನನ್ನು ಹೋಗಿ ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮಾಡಿದರು, ಜೊತೆಗೆ ಪೂಜೆ ಸಾಮಾನು ಎಲ್ಲ ಪೂಜೆ ಮಾಡಿಸ್ಬೇಕಲ್ಲ ದೇವರಿಗೆ, ಅದರಿಂದ ಪೂಜೆಗೆಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿದರು. ಜೊತೆಗೆ ಅಪ್ಪ ಕೇಳ್ತಾ ಇದ್ರಿ, ನಿಮ್ಮ ಅಪ್ಪನ ಫೋಟೋನಾದರೂ ತೋರಿಸಿ ಅಟ್ಲೀಸ್ಟ್ ಅಂತ ಹೇಳ್ಕೊಂಡು. ಅಪ್ಪ ಕಡೆಗೊಂದು ಬೊಟ್ಟು ಇಡೋದು ಮಿಸ್ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ಪಾಪ, ಮರ್ತುಬಿಟ್ಟಿದ್ರು. ಸೊ ಇನ್ನೇನು ನಮ್ಮ ಮನೆ ಹತ್ರ ದೇವ್ರ ಮೆರವಣಿಗೆ ಬರ್ತಾ ಇದೆ, ಬಾಗಿಲಿಗೆ ನೀರು ಹಾಕ್ಬೇಕಾಯಿತು, ನಾನು ಬಾಗಿಲಿಗೆ ನೀರು ಹಾಕ್ತಾಯಿದ್ದೆ, ನೋಡ್ತೀನಿ ನಮ್ಮಮ್ಮ ರಂಗೋಲಿನೇ ಬಿಟ್ಟಿಲ್ಲ. ಸೊ ಆಮೇಲೆ ಎಲ್ಲರ ಮನೆ ಹತ್ರನೂ ರಂಗೋಲಿ ಇದೆ. ನಮ್ಮಮ್ಮ ಏನು ಮಾಡಿದರೆ, ನಮ್ಮ ಮನೆ ಬಾಗಿಲ ಹತ್ರ ಬಿಟ್ಟಿದ್ದಾರೆ ಅಂದರೆ ಹೊಸ್ಲ ಹತ್ರ ಬಿಟ್ಟಿದ್ದಾರೆ, ಇಲ್ಲಿ ಮೆರವಣಿಗೆ ಬರ್ಬೇಕಾದ್ರೆ ರಂಗೋಲಿ ಬಿಡಬೇಕಲ್ವಾ, ಸರಿ ಅಂತ ಅಂದ್ಕೊಂಡು ನನಗೆ ಒಂದು ರಂಗೋಲಿ ಬಿಡು ಅಂತ ಹೇಳಿದ್ರು. ನಾನು ಆವಾಗಲೇ ಹೇಳಿದಂಗೆ ನನಗೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡೋದಕ್ಕೆ ಬರೋದಿಲ್ಲ, ಬರೋದೇ ಪುಟ್ಟ ರಂಗೋಲಿ. ನನಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿನ ಬಿಟ್ಟೆ, ನೋಡಿ ಯಾವ ರೀತಿ ಬಿಟ್ಟಿದ್ದೀನಿ ಅಂತ. ನಗಡಿ ನಗಡಿ ಜೋರಂಗ್ ನಗಡಿ. ಹಿಂಗಿಂಗೆ ಮಾಡು, ಈಗ ಹಿಂಗಿಂಗೆ ಮಾಡು, ಅದೇ ಎರಡು ಮಾಡು. ಹ್ಞೂ, ಹಂಗಲ್ಲ ಅಮ್ಮ. ಯಪ್ಪ, ನಾನು ಡ್ರಾಯಿಂಗ್ ಮಾಡ್ದಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಲಾಸ್ಟ್ ಇಯರು ಅಮ್ಮನವರಿಗೆ
ಕರಿಯಮ್ಮದೇವಿ ಮತ್ತು ಬಸವೇಶ್ವರ ಸ್ವಾಮಿ ದೇವರು ಮೆರವಣಿಗೆ ಬರುವಂಥದ್ದು. ಲಾಸ್ಟ್ ಟೈಮು ಕರಿಯಮ್ಮ ದೇವಿಗೆ ನಾನು ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಟಿದ್ದೆ. ಈ ವರ್ಷ ಕೊಡೋಣ ಅಂತ ಅಂದ್ಕೊಂಡೆ, ಅಮ್ಮ ಬೇಡ ಮುಂದಿನ ವರ್ಷ ಕೊಡೋಣ ಅಂತ ಅಂದರು. ಸರಿ, ಮುಂದಿನ ವರ್ಷ ಅಷ್ಟೊತ್ತಿಗೆ ಪಾಪ ಬಂದಿರುತ್ತೆ ಜೊತೆಯಲ್ಲಿ, ಸೊ ಆವಾಗಲೇ ಮಡ್ಲಕ್ಕಿ ಮತ್ತು ಸೀರೆ ಎಲ್ಲ ಕೊಡೋಣ ಅಂತ ಅಂದ್ಕೊಂಡು ಜಸ್ಟ್ ಹಣ್ಣು ಕಾಯಿ ಮಾತ್ರ ಮಾಡಿಸ್ತಾ ಇದ್ದೀವಿ. ಟೈಮಲ್ಲಿ ಹೇಗೆ ಅಂದರೆ ನಮ್ಮ ಸರೌಂಡಿಂಗ್ಗಳಂದರೆ ಅಕ್ಕಪಕ್ಕ ಊರುಗಳಲ್ಲೂ ಇದೇ ದಿನವೇ ಹಬ್ಬ ಬಂದ್ಬಿಡುತ್ತೆ. ಅಂದರೆ ಜನವರಿ ಫಸ್ಟ್ ವೀಕಲ್ಲೇ ಹಬ್ಬ ಬಂದ್ಬಿಡೋದ್ರಿಂದ ಈ ಅಕ್ಕಪಕ್ಕ ಊರವರು ನಮ್ಮ ಮನೆಗೆ ಬರೋದಿಲ್ಲ. ಅಂದರೆ ನಮ್ಮ ಏನಾದ್ರು ರಿಲೇಟಿವ್ಸ್ ಏನಾದ್ರು ಅಕ್ಕಪಕ್ಕ ಊರುಗಳಲ್ಲಿ ಇತ್ತು ಅಂತಂದರೆ ಅವ್ರು ನಮ್ಮ ಮನೆ ಹಬ್ಬಕ್ಕೆ ಬರೋಕ್ಕಾಗಲ್ಲ, ಇಲ್ಲ ನಾವು ಅವ್ರ ಮನೆ ಹಬ್ಬಗಳಿಗೆ ಹೋಗೋಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಒಂದೇ ದಿನ ಹಬ್ಬಗಳು ಬಂದುಬಿಟ್ರೆ ಈ ರೀತಿ. ಮತ್ತು ತುಂಬ ನಾನು ಹೇಳ್ದಂಗೆ ಆವಾಗಲೇ ಒಂಥರ ಏನೋ ಆ ಸಡಗರ ಸಂಭ್ರಮ, ಈ ರೀತಿ ದೇವ್ರ ಮೆರವಣಿಗೆ ಬರ್ತಾಯಿದ್ರೇ ಆ ರೋಡು ಒಂಥರ ಏನೋ ಮನಸ್ಸಿಗೆ ಪಾಸಿಟಿವ್ ವೈಬ್ರೇಷನ್ ಬರ್ತಾಯಿರುತ್ತೆ, ನನಗೆ ತುಂಬಾ ಖುಷಿ. ಹಿಂಗೆ ಬಂದು ಹೋಗೋವ್ರಿಗೂ ಅಷ್ಟೇ, ಆ ಹೋಗಿ ತಕ್ಷಣವೇ ಅಲ್ಲಿ ಏನೋ ಒಂಥರ ರೋಡೇ ಒಂಥರ ಆ ಕಳೆ ಇರುತ್ತಲ್ಲ ಅದೆಲ್ಲ ಬಡ ಬಡ ಅನ್ನೋ ಥರ ಫೀಲ್ ಆಗ್ತಾಯಿರುತ್ತೆ. ನಾನು ಅದೇ ನಮ್ಮಮ್ಮ ಹತ್ರ ಹೇಳ್ತಾ ಇದ್ದೆ. ಇವಾಗ ದೇವ್ರ ನಮ್ಮ ಮನೆ ಅವ್ರವ್ರ ಮನೆ ಬಾಗಿಲ ಹತ್ರ ಬಂದ ತಕ್ಷಣವೇ ಹಣ್ಣು ಕಾಯಿ ಮಾಡಿಸಿ ಪೂಜೆ ಮಂಗಳಾರತಿ ಅದೆಲ್ಲನೂ ಇರುತ್ತೆ. ಸೊ ನಾವು ದೇವ್ರ ಹತ್ರ ಕೇಳ್ಕೊತಾ ಇದ್ದೀವಿ, ನಿಮಗೂ ಒಳ್ಳೆಯದಾಗಲಿ, ನೀವು ಕೂಡ ಅಮ್ಮನವ್ರ ಹತ್ರ ಕರಿಯಮ್ಮ ದೇವಿ ಮತ್ತು ಬಸವೇಶ್ವರ ಸ್ವಾಮಿ ಅಂತ ಆವಾಗಲೇ ಹೇಳಿದೆ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಕೇಳ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ನಮ್ಮೂರಿನಲ್ಲೂ ಒಂದಷ್ಟು ಜನ ನಮ್ಮ ವಿಡಿಯೋಸ್ನ ವಾಚ್ ಮಾಡ್ತಾರೆ. ಎಷ್ಟೋ ಜನರಿಗೆ ನಾನು ಈ ಊರೊಳೆ ಅಂತ ಗೊತ್ತಿರಲಿಕ್ಕಿಲ್ಲ. ಅಂದರೆ ಹೊಸದಾಗಿ ಸೊಸೆಯಾಗಿ ಬಂದಿರ್ತಾರೆ ಸೊಸೆಯಿಂದಾರಿಗೆ, ಅವ್ರುಗಳಿಗೆ ನಾನು ಈ ಊರೊಳೆ ಅಂತ ಗೊತ್ತಿರೋದಿಲ್ಲ. ಕೆಲವ್ರಿಗೆ ನಾನು ಗೊತ್ತಿರುತ್ತೆ ನಾನೇ ಅಂತ, ಆದರೆ ಹೆಸರು ಚೇಂಜ್ ಆಗಿಬಿಟ್ಟಿರುತ್ತೆ. ನನ್ನ ಹೆಸರು ನಮ್ಮೂರಲ್ಲೆಲ್ಲ ನಳಿನಿ ಅಂತ ಕರೀತಾರೆ, ಬ್ಯಾಂಗ್ಳೂರಿನಲ್ಲಿ ನಿಖಿತಾ ಅಂತ ಕರೀತಾರೆ. ಹಾಗಿರುವಾಗ ಅವರ ಮಕ್ಕಳುಗಳು ಕೂಡ ಆಂಟಿ ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ ತುಂಬ ಚೆನ್ನಾಗಿದೆ ಅಂತ, ಆ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡಿದ್ರಲ್ಲ ಮಕ್ಕಳೆಲ್ಲ ಕೂಗಿ ಹೇಳ್ತಾಯಿದ್ರು, ತುಂಬಾ ಖುಷಿ ಆಯಿತು. ಎಷ್ಟೋ ಜನ ಮಾತಾಡ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಮಕ್ಕಳುಗಳು ನನ್ನ ಜೊತೆ ಮಾತಾಡ್ತಾಯಿದ್ರು, ತುಂಬಾ ಖುಷಿ ಆಯಿತು. ದೇವ್ರ ಮೆರವಣಿಗೆಲ್ಲ ಇಲ್ಲ ಆಯಿತು ಹೋಗಿತ್ತು. ಇವಾಗ ಹಿಂಗೆ ಅಲ್ಲಿಂದ ಒಂದು ರೌಂಡ್ ಮೇಲ್ಗಡೆಯಿಂದ ದೇವಸ್ಥಾನ ಆ ಕಡೆಯಿಂದ ಬಂದು ಆವಾಗಲೇ ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಹೋಗಿದ್ವಲ್ಲ ಅಲ್ಲಿಂದ ಬಂದು ಆಮೇಲೆ ಹೀಗೆ ಈ ಬಂದಿಂಗ್ ರೌಂಡ್ ನಮ್ಮ ಮನೆ ರೌಂಡ್ ಸುತ್ಕೊಂಡು ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಆ ಕಡೆ ಎಲ್ಲ ರೌಂಡ್ ಸುತ್ಕೊಂಡು ದೇವ್ರ ಮೆರವಣಿಗೆ ಹೋಗೋಂಥದ್ದು ಜಾತ್ರೆ ಥರ. ಸೊ ಆ್ಯಕ್ಚುಲಿ ಇದೆಲ್ಲ ಹೆಂಗೆ ಗೊತ್ತಾ, ಫಸ್ಟಿಗೆ ತುಂಬ ಜನ ಇರ್ತಾಯಿದ್ರು, ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಅದರಲ್ಲೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ ಅಂತೂ ಒಂದು ಸ್ವಲ್ಪ ಜನ ಜಾಸ್ತಿನೇ ಇದ್ದರು, ಯಾಕೆಂದರೆ ಕರೋನಾ ಇತ್ತು ಆ್ಯಂಡ್ ಸ್ಕೂಲ್ಗಳೆಲ್ಲ ಇರಲಿಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಜಾಸ್ತಿ ಜನ ಬಂದಿದ್ದರು ಎಲ್ಲ ಬೆಂಗಳೂರಿನಲ್ಲಿ ಹೋಗಿ ಇಲ್ಲಿಂದ ಬೆಂಗಳೂರಿನಲ್ಲೆಲ್ಲ ಇರ್ತಾರಲ್ವ ಅವರೆಲ್ಲ ಇಲ್ಲಿಗೆ ಬಂದಿದ್ದರು. ಈ ಸರಿ ಎಲ್ಲ ಸ್ವಲ್ಪ ಕಮ್ಮಿನೇ, ಎಲ್ಲ ಸ್ಕೂಲಲ್ಲಿ ಮಕ್ಕಳ ಸ್ಕೂಲೆಲ್ಲ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಬಂದಿರೋ, ಬಂದಿದ್ದಾರೆ ಬಂದಿಲ್ಲ ಅಂತಲ್ಲ ಆದರೆ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಇನ್ನು ನಾಳೆ ಗೊತ್ತಾಗುತ್ತೆ ಏನಾದರೂ ಹಬ್ಬದ ಅಲ್ಲಿ ಜಾತ್ರೆ ನಡೆಯುತ್ತಲ್ವಾ ಅವಾಗ ಗೊತ್ತಾಗುತ್ತೆ, ಸಂಜೆನೂ ಗೊತ್ತಾಗುತ್ತೆ. ಸೊ ಹೀಗೆ ಇವಾಗ ನೆಕ್ಸ್ಟು ನೋಡೋಣ, ಸ್ವಲ್ಪ ಕೆಲಸಗಳಿದ್ದಾವೆ ನಮ್ಮ ಜೊತೆಗೆ ನಮ್ಮ ಅತ್ತೆಯವರೆಲ್ಲ ಬರ್ತಾಯಿದ್ದಾರೆ ನೋಡಬೇಕು, ಅತ್ತೆಯರೆಲ್ಲ ಎಷ್ಟೊತ್ತಿಗೆ ಬರ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಆಯಿತು, ಇವಾಗ ಊಟ ಎಲ್ಲ ಆಯಿತು, ಮತ್ತು ಜೊತೆಗೆ ಸಂಜೆ ಟೈಮು ಇದಿದೆ ಅನ್ನದಾನ ಇರುತ್ತೆ ದೇವಸ್ಥಾನದಲ್ಲೇನೇ, ಅಲ್ಲಿಗೆಲ್ಲ ಊಟಕ್ಕೆ ಯಾರು ಊರಲ್ಲಿ ಅಡುಗೆ ಮಾಡಲ್ಲ ಎಲ್ಲ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ. ಏನೋ ಇಲ್ಲಿ ಸೊಳ್ಳೆ ಕಚ್ಚಿರೋದೋ ಇಲ್ಲ ಇದು ಪಿಂಪಲ್ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ ಹಣೆ ಮೇಲೆ ಇದ್ದೈತಿ ಹಾಗೆ. ಸೊ ಸ್ವಲ್ಪ ಕೆಲಸಗಳಿದ್ದಾವೆ ಅದೆಲ್ಲ ಮಾಡ್ಕೋಬೇಕು. ಅಮ್ಮ ಬಟ್ಟೆ ಹಿಂಪಿಸ್ತಾ ಇದ್ದಾರೆ, ಜೊತೆಗೆ ಒಂದು ಸ್ವಲ್ಪ ಅದೇ ನಾಳೆ ಬೆಳಗ್ಗೆಗೆ ಎಲ್ಲ ಕೆಲಸ ಆಗೋಲ್ಲ, ಒಂದು ಸ್ವಲ್ಪ ಇದೆಲ್ಲ ಮಾಡ್ಕೋಬೇಕು. ಏನು ವಾಂಗಿಬಾತ್ ಗೊಜ್ಜು ಮಾಡು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಇವಾಗ ವಾಂಗಿಬಾತ್ ಮಾಡಬೇಕು ಇವಾಗ ನಾನು.
ಕಿರ್ಳಿಕಾಯಿ ಚಿತ್ರಾನ್ನ ಮಾಡೋದಾ ಇಲ್ಲ ವಾಂಗಿಬಾತ್ ಕೊಚ್ಚ ಮಾಡೋದ? ಯಾವ್ದು ಮಾಡೋಣ ಸೋ? ವಾಂಗಿಬಾತ್ ಕೊಚ್ಚ ಇಲ್ಲ ಕಿರ್ಳಿಕಾಯಿ ಚಿತ್ರಾನ್ನ? ನಾಳೆ ಬೆಳಿಗ್ಗೆಗೆ ಕಿರ್ಳಿಕಾಯಿ ಚಿತ್ರಾನ್ನ ಬೇಕಾ? ಹೌದೌದು, ಎರಡು ಮಾಡ್ಬಿಡ್ತೀನಿ ಬಿಡಿ ಅಷ್ಟೇ, ನೀವು ಯಾವ್ದು ಬೇಕಾದ್ರೂ ಅದು ತಿನ್ನೋ ಕರೆಕ್ಟ್ ಆಗುತ್ತೆ. ಅದಕ್ಕೆ ಇವಾಗ ನೋಡೋಣ, ಹಾ ಅದನ್ನ ಆಮೇಲಿಂದ ಮಾಡಬೇಕು. ಹಾ ಹಾ ಸರಿ ಸರಿ, ವಾಂಗಿಬಾತಿಗೆ ಎಣ್ಣೆ ಕಮ್ಮಿ ಅಂತ ಹೇಳಕ್ ಆಗಲ್ಲ, ಚಿತ್ರಾನ್ನಕ್ಕ. ಹಾ ಸರಿ ಸರಿ, ನಾನು ಮಾಡ್ತೀನಿ ಮಮ್ಮಿ ಇಲ್ಲ. ಹಾ ಇವತ್ತೇನು ಅಡ್ಗೆನೇ ಮಾಡಿಲ್ಲ, ಬೆಳಗ್ಗೆ ಒಂದು ಉಪ್ಪಿಟ್ಬಿಟ್ರೆ ನಮ್ಮ ಮಮ್ಮಿ ಇನ್ನೇನು ಮಾಡೇ ಇಲ್ಲ. ಅಲ್ಲಿ ಅರವೇ ಕೂತಾ ಅನವತ್ತಿಗೆ ಮನೆ ಊಟಕ್ಕೆ ಹೋದ್ವಿ. ಆಮೇಲೆ ಇವಾಗ ಸಂಜೆ ಮತ್ತೆ ಅಡುಗೆ ಮಾಡುವಂಗಿಲ್ಲ, ಯಾಕೆ ಅಂತಂದರೆ ದೇವಸ್ಥಾನದಲ್ಲಿ ಊಟ ಇದೆ, ಅಲ್ಲಿ ಹೋಗಬೇಕು. ಸೊ ಆದ್ದರಿಂದ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಾನು ಇವಾಗೆಲ್ಲ ಎಲ್ಲ ಅಡುಗೆ ಎಲ್ಲ ಮಾಡಬೇಕು ನೋಡೋಣ. ಅದೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋ ಕರೆಕ್ಟ್ ಆಗುತ್ತೆ. ಚಳಿ ಇರುತ್ತೆ ಒಂದು ಸ್ವಲ್ಪ ಸಂಜೆ ಟೈಮ್. ನಾನೇನು ಅಂದ್ಕೊಂಡೆ ಅದು ಅಷ್ಟೊಂದೇನು ಚಳಿ ಇಲ್ಲ, ನಾನು ಕಂಪೇರ್ ಮಾಡ್ಕೊಂಡು ನಾನು ಅಂದ್ಕೊಂಡಂಗೆ ಚಳಿ ಏನಿಲ್ಲ ಅಷ್ಟೊಂದು. ಅಲ್ಲೋ ರಕ್ಷಿತು ಬಂದು ತೊಡೆ ಮೇಲೆ ಮಲ್ಕೊಂತಾನಪ್ಪ ಮಾತಿನ ಮುಂಚೆ. ಹಿಂಗೆ ಬಿಸಿಲು ಇಲ್ಲ, ಡೈರೆಕ್ಟ್ ಹುಡ್ತದೆ ಇಲ್ಲಿ ಕಿಟಕಿಯಿಂದ ಹಿಂಗೆ ಹುಡ್ತಾ ಇದೆ ಅದಕ್ಕೆ ಅಂದ್ರೆ. ಓಕೆ, ಮತ್ತು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇದ್ರ ಕಂಟಿನ್ಯೂ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಯಾಕೆ ಗೊತ್ತಾ, ಇದು ತುಂಬ ಲಾಂಗ್ ಆಗ್ಬಿಡುತ್ತೆ, ಹಬ್ಬ ಆಗಿರೋದ್ರಿಂದ ತುಂಬ ಲಾಂಗ್ ಲಾಂಗ್ ಬಂದುಬಿಡುತ್ತೆ ವೀಡಿಯೋಸು. ಅದಕ್ಕೋಸ್ಕರ ಆ ರೆಸಿಪಿ ವಾಂಗಿಬಾತ್ ರೆಸಿಪಿ ಅದೆಲ್ಲ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಆ್ಯಂಡ್ ದೇವಸ್ಥಾನದಲ್ಲಿ ಹೀಗೆ ಲಾಸ್ಟ್ ಇಯರ್ ನಾನು ಅದು ಅನ್ನದಾನ ಇಟ್ಟಿಲ್ಲ, ಕರೋನಾ ಇದ್ದಿದ್ದರಿಂದ ಅನ್ನದಾನ ಇರಲಿಲ್ಲ. ಈ ವರ್ಷ ಇದೆ ಅಂತೆ, ತುಂಬ ಚೆನ್ನಾಗಿರುತ್ತೆ, ಎಷ್ಟು ಜನ ಬಂದಿರ್ತಾರೆ. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ? ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ನಮ್ಮ ಊರ ಜಾತ್ರೆ ಮತ್ತು ಬಸವೇಶ್ವರ ಸ್ವಾಮಿ ಮತ್ತು ಕರಿಯಮ್ಮ ಅಮ್ಮನವ್ರ ದರ್ಶನವೂ ಕೂಡ ಮಾಡಿಸಿದ್ದಾಯಿತು, ನಿಮಗೂ ಕೂಡ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ. ಆ್ಯಂಡ್ ಜೊತೆಗೆ ನನಗೂ ಖುಷಿ ಆಯಿತು ಅದರಿಂದ. ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ವೆಯ್ಟ್ ಮಾಡ್ತಾ ರೀ, ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ತುಂಬ ಖುಷಿ ಪಡ್ತಾ ಇದ್ರೆ. ನಿಖಿತ, ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ಅಮ್ಮ ಮನೆ ವ್ಲಾಗ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್, ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಓಕೆನಾ? ಸೊ ಬಾಯ್ ಫ್ರೆಂಡ್ಸ್, ಜಾಸ್ತಿ ಮಾತಾಡೋದು ಬೇಡ, ಲಾಂಗ್ ಆಗಿಬಿಡುತ್ತೆ. ಓಕೆ, ಬಾಯ್.